ಆತ್ಮೀಯ ರೈತ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಬೇಕ್ಯಾ ಗ್ರಾಮದಲ್ಲಿದ್ದೀವಿ. ಸೊ ಇದು ಮುದುಗ್ನೂರು ಸೀನಣ್ಣ ಅವ್ರದ್ದು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ, ಬೆಕ್ಯಾ ತೋಟ ಅಂತ ಹಸಿರು ಶುಂಠಿ ಇದ್ದಾಗ ಮಾಡಿದ್ದೆ. ಸೊ ಈಗ ಬಿತ್ತನೆಗೆ ಶಿಕಾರಿಪುರಕ್ಕೆ ಕಳಿಸ್ಲಿಕ್ಕೆ ಹತ್ತತ್ರ 50 ಚೀಲದವರೆಗೂ ಶುಂಠಿ ಕೀಳಿಸ್ತಾ ಇದ್ದಾರೆ. ಶುಂಠಿ ಹೇಗಿದೆ ಅಂತ ನೋಡಮ್ಮ ಬನ್ನಿ. ನಾನು ನಮ್ಮ ಸತೀಶ್ ಸರು ಸೊ ಇಬ್ಬರೂ ಸೇರ್ಕೊಂಡು ಒಂದು ವಿಡಿಯೋ ಮಾಡಿದ್ದು. ಸೊ ಡೋನ್ ಫ್ಲ್ಯಾಟು ಮರಿಗಳನ್ನೆಲ್ಲ ಎಣಿಸಿದ್ದೆ ನೋಡಿ. ಸೊ ಅದೇ ಫ್ಲ್ಯಾಟಿಗೆ ಬರ್ತಾ ಇದ್ದೀನಿ. ಶುಂಠಿ ಕೇಳ್ತಿದ್ದಾರೆ. ಸೊ ಇದೇ ಜಾಗದಲ್ಲಿ ಮರಿಗಳು ಎಣಿಸಿದ್ದೆ. ಶುಂಠಿ ಕೀಳ್ತಿದ್ದಾರೆ. ಸೊ ಬಿತ್ತನೆ ಶುಂಠಿ ಕಾಣಿಸ್ಬೋದು ಬೇಕೆ ತೋಟದ್ದು. ಸೊ ಇಲ್ಲೇ ಮರಿ ಎಣಿಸಿದ್ದು. ಬೆಲ್ಟೆಲ್ಲ ಐತೇನಕ್ಕ? ಬೆಲ್ಟೆಲ್ಲ ಐತಾ? ಹ್ಮ್, ಶುಂಠಿ ಕೇಳ್ತಿದ್ದಾರೆ. ಅಣ್ಣ ಚೀಲ ಎಲ್ಲಿ ಇಡ್ಲಿ? ಅಣ್ಣನ್ ಕೇಳ್ರಿ, ನಮಗ್ ಗೊತ್ತಿಲ್ಲ. ಅಣ್ಣನ್ ಅಣ್ಣನ್ ಎಲ್ಲ ಮಳಕ್ ಪತ್ತಾಯ್ತೆ. ಬಿತ್ತನೆ ಹೆಂಗ ಐತನ ಶುಂಠಿ ಬಿತ್ತನೆಗೆ? ನೋಡ್ತಿದ್ದೀರಲ್ಲ ಮೊಳಕೆ ಬಂದಿರೋದ್ ಹಾಕಲ್ಲಲ್ವಾ ಬಿತ್ತನೆಗೆ? ಚೀಲಕ್ಕೆ ಎಲ್ಲ ಬಂದಿರ, ಎಲ್ಲ ಒಂದೊಂದು ಶೀತಾಂಶ ಜಾಸ್ತಿ ಇರುತ್ತೆ ಎಲ್ಲದ್ರಲ್ಲೂ. ಬೆಲ್ಟ್ ಐತೆ. ಹ್ಮ್, ತೀರಾ ಮೊಳಕೆ ಬಂದಿರೋ ಹಾಕ್ಬೇಡ್ರಿ. ಇದು ಚೀಲಕ್ಕೆ ತುಂಬಾಕಾರೆ ಮೊಳಕೆ ಬಂದಿರೋವೆಲ್ಲ ಹಾಕ್ಬೇಡ್ರಿ ತೀರಾ. ಏನಣ್ಣ ಕರೆದ್ರು ಹಂಗೆ ಹೋಯ್ತಿಯಲ್ಲ. ಹಲೋ, ನೀನೇನು ಬಡವಣ್ಣ? ನೀನು ಏನಿಲ್ವ? ನಿಂಗೆ ಎಲ್ಲ ಎಕ್ಕೊಟ್ಟೋಗಿದಾರ? ನೀನು ಅರ್ಧ ಊರ ಕೊಂಡ್ಕೊಬಿಡ್ತಿದ್ದೆ. ನೀನು ಕರೆದ್ರೆ ತಿಗ ತಿರಿಕ ಹೋಯ್ತಿದ್ದೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಹಸಿರು ಶುಂಠಿ ಇದ್ದಾಗ ತೋರಿಸಿದ್ದೆ. ಸೊ ಈಗ ಕೇಳ್ತಿದ್ದಾರೆ ನೋಡಿ ಬಿತ್ತನೆಗೆ. ಇಲ್ಲಿಂದ ಶಿಕಾರಿಪುರದವರೆಗೂ ಹೋಗ್ತಾ ಇದೆ. ಇದು ಇಲ್ಲ, ನಮ್ದಿಲ್ಲ, ಶಿಕಾರಿಪುರದ ರೈತರು.
ಆತ್ಮೀಯ ರೈತ ಬಂದವರೇ ಸೊ ಲೋಡ್ ಆಗ್ತಾ ಇದೆ ಶಿಕಾರಿಪುರಕ್ಕೆ ಸೊ ನಾನು ವರ್ಕ್ ಇದ್ದ ಕಾರಣ ಹೊರಗಡೆ ಹೋಗಿದ್ದೆ ಸೀನಣ್ಣ ಅವರು ಇಲ್ಲೇ ಇದ್ದಾರೆ ಸೊ ಅವರೇ ಲೋಡ್ ಮಾಡಿಸಿದ್ದಾರೆ ಸೊ ಟ್ರ್ಯಾಕ್ಟರಿ ಎಲ್ಲ ಅಕ್ಕ ಮತ್ತೆ ಇದ್ದಾರೆ ಸೊ ಗಾಡಿಗೆ ಲೋಡ್ ಆಗ್ತಾ ಇದೆ ಆತ್ಮೀಯ ರೈತ ಬಂದವರೇ ಈಗ ಟೈಮು 4ನೇ ತಾರೀಕು ಸೋಮವಾರ ಹತ್ತತ್ರ 8 ಗಂಟೆ ಆಗಿದೆ ಹಾಸನ ರೀಚ್ ಆಗಿದ್ದೀವಿ ಸೊ ಇನ್ನು ಶಿವಮೊಗ್ಗದ ಹತ್ರ ಶಿಕಾರಿಪುರಕ್ಕೆ ಹೋಗಬೇಕು।